ಇತ್ತೀಚೆಗೆ ಕೀಲು ನೋವು, ಮೊಣಕಾಲು ನೋವು, ಸೊಂಟ ನೋವು ಪ್ರತಿಯೊಬ್ಬರಲ್ಲೂ ಕಂಡು ಬರುವಂತಹ ಸಮಸ್ಯೆ ಆಗಿದೆ. ವಯಸ್ಸಿನ ನಿಮಿತ್ತವಿಲ್ಲದೆ ಪ್ರತಿಯೊಬ್ಬರು ಅಂದ್ರೆ ತೀರಾ ಚಿಕ್ಕ ವಯಸ್ಸಿನವರು 30-40 ವರ್ಷದವರಿಗೆ ಈ ಕೀಲು ನೋವುಗಳು ಅತಿಯಾಗಿ ಬಾಧೆಯನ್ನ ಕೊಡ್ತಾ ಇವೆ. ಇದಕ್ಕೆ ಕಾರಣ ಜೀವನ ಶೈಲಿಯಾಗಿರಬಹುದು ಅಥವಾ ಒತ್ತಡದ ಕೆಲಸಗಳಿಂದ ಆಗಿರಬಹುದು, ಇಲ್ಲವೇ ಪೌಷ್ಟಿಕ ಆಹಾರ ಲೋಪವಾಗಿರಬಹುದು. ಈ ಕೆಲವು ಕಾರಣಗಳಿಂದ ಇತ್ತೀಚಿನ ಮಹಿಳೆಯರಲ್ಲಿ ಹಾಗೂ ಪುರುಷರಲ್ಲಿ ಈ ಕೀಲು ನೋವುಗಳು, ಸೊಂಟ ನೋವು ಹಾಗೂ ಮೊಣಕಾಲು ನೋವು ದಿನೇ ದಿನೇ ಪ್ರವರ್ತಮಾನವಾಗಿ ಬೆಳೆದು ಕೂಡಲು ನಿಲ್ಲಲು ಆಗದೆ ನರಕ ಯಾತನೆಯನ್ನ ಅನುಭವಿಸುತ್ತಿದ್ದಾರೆ. ಹೀಗೆ ಕೀಲು ನೋವುಗಳನ್ನ ಅನುಭವಿಸುತ್ತಿರುವವರು ಯಾವುದೇ ಬಗೆಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೆಯಲ್ಲಿ ಸಿಗುವಂತ ಒಂದು ಸಾಮಾನ್ಯ ಪದಾರ್ಥದಿಂದ ನಿಮ್ಮ ಕೀಲು ನೋವನ್ನ ದೂರ ಮಾಡಿಕೊಳ್ಳಬಹುದು. ಹೌದು, ನಾನು ಹೇಳುತ್ತಿರುವುದು ನಿಜ. ನೀವು ತೆಗೆದುಕೊಳ್ಳಬೇಕಾಗಿರುವ ವಸ್ತು ಕೇವಲ ನಿಮ್ಮ ಮನೆಯಲ್ಲಿರುವ ಹುಣಸೆ ಹಣ್ಣಿನ ಬೀಜ. ಹೌದು, ಹುಣಸೆ ಹಣ್ಣು ತಂದಾಗ ಇರುವಂತಹ ಬೀಜಗಳನ್ನ ಬೇರ್ಪಡಿಸಿಕೊಂಡು ನೀವು ನಿಮ್ಮ ಕೀಲು ನೋವುಗಳನ್ನ ದೂರ ಮಾಡಿಕೊಳ್ಳಬಹುದು. ಹುಣಸೆ ಹಣ್ಣಿನ ಬೀಜಗಳನ್ನ ತೆಗೆದುಕೊಂಡು ಶುಭ್ರಗೊಳಿಸಿ ಅವುಗಳನ್ನ ಒಂದು ಪ್ಯಾನ್ ಅಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಫ್ರೈ ಮಾಡಿದ ಹುಣಸೆ ಬೀಜಗಳನ್ನ ತೆಗೆದುಕೊಂಡು 1-2 ದಿನಗಳ ಮಟ್ಟಿಗೆ ನೀರಿನಲ್ಲಿ ನೆನೆಯಿಡಬೇಕು. ಹೀಗೆ ನೆನೆಯಿಟ್ಟ ಬೀಜಗಳನ್ನ ಮತ್ತೆ ಒಣಗಲು ಬಿಡಬೇಕು, ಅಂದ್ರೆ ಸೊಪ್ಪೆ ತೆಗೆದು ಒಣಗಲು ಹಾಕಬೇಕು. ಸಂಪೂರ್ಣವಾಗಿ ಒಣಗಿವೆ ಎಂದು ಖಾತ್ರಿಪಡಿಸಿಕೊಂಡ ನಂತರ ಅವುಗಳನ್ನ ಮಿಕ್ಸಿಯಲ್ಲಿ ಹಾಕಿ ನುಣ್ಣಗೆ ಪುಡಿ ಮಾಡಿಕೊಳ್ಳಬೇಕು. ಹೀಗೆ ನುಣ್ಣಗೆ ಪುಡಿ ಮಾಡಿಕೊಂಡು ಒಂದು ಚಿಕ್ಕ ಗಾಜಿನ ಪಾತ್ರೆಯಲ್ಲಿ ಭದ್ರಪಡಿಸಿಕೊಂಡು ಬೇಕೆನಿಸಿದಾಗ ಅದನ್ನ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿಕೊಂಡು ಅದಕ್ಕೆ ಸಕ್ಕರೆ ಜೊತೆ ಮಿಶ್ರಣ ಮಾಡಿಕೊಂಡು ಪ್ರತಿದಿನ ಸೇವಿಸುತ್ತಾ ಬಂದ್ರೆ 1 ತಿಂಗಳುಗಳ ಒಳಗೆ ನಿಮ್ಮ ಕೀಲು ನೋವುಗಳು ನಿಮ್ಮ ಕಾಲನ್ನ ಬಿಟ್ಟು, ನಿಮ್ಮ ಸೊಂಟವನ್ನ ಬಿಟ್ಟು ಓಡಿ ಹೋಗುತ್ತವೆ. ಹೌದು, ನಾನು ಹೇಳುತ್ತಿರೋದು ನಿಜ. ಮನೆಯಲ್ಲಿ ಸಿಗುವಂತಹ ಈ ಒಂದು ವಸ್ತುವಿನಿಂದ ನಿಮ್ಮ ಸೊಂಟದ ನೋವನ್ನ ದೂರ ಮಾಡಿಕೊಳ್ಳಬಹುದು, ಕೀಲು ನೋವನ್ನ ದೂರ ಮಾಡಬಹುದು, ಅಂತೆಯೇ ಮೊಣಕಾಲು ನೋವನ್ನ ಕೂಡ ದೂರ ಮಾಡಬಹುದು. ಒಂದು ವೇಳೆ ನಿಮಗೆ ಅಂತ ನೋವುಗಳು ಯಾವೂ ಇಲ್ಲ ಅಂದ್ರೆ ಮುಂದೆ ಆ ನೋವುಗಳು ಬರದಂತೆ ಇದು ಭದ್ರ ಬುನಾದಿಯನ್ನ ನಿಮ್ಮ ಶರೀರಕ್ಕೆ ಕೊಡುತ್ತದೆ. ಈ ಟಿಪ್ ಅನ್ನ ಫಾಲೋ ಆದ್ರೆ ಸಾಕು, ಮುಂದೆ ಸಂಭವಿಸಬಹುದಾದಂತಹ ಅನಾಹುತಗಳಿಗೆ ಬ್ರೇಕ್ ಹಾಕಿದಂತೆಯೇ. ಅಂದ್ರೆ ಈಗಾಗಲೇ ಒಂದು ಅವಸ್ಥೆಯಲ್ಲಿ ನೋವನ್ನ ಅನುಭವಿಸುತ್ತಿರುವವರು ಮುಂದೆ ಮುಂದೆ ಅವುಗಳಿಗೆ ರಾಡ್ ಗಳನ್ನು ಹಾಕುವ ಪರಿಸ್ಥಿತಿ ಇದು ತಪ್ಪಿಸುತ್ತದೆ. ಇಂತಹ ಒಳ್ಳೆ ಮನೆಮದ್ದನ್ನ ಪ್ರಯತ್ನ ಮಾಡಿ ನೋಡಿ. ತಪ್ಪದೆ ನಿಮ್ಮ ಕೀಲು ನೋವು, ಮೊಣಕಾಲು ನೋವು ಹತೋಟೆಗೆ ಬರೋದು ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದ್ರೆ ಇಂತಹ ಒಳ್ಳೆ ಆರೋಗ್ಯಪರ ವಿಷಯವನ್ನ ನೀವೊಬ್ಬರೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.